ಆತ್ಮೀಯರೇ ನಮಸ್ಕಾರ ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ ಜಲತಜ್ಞ ಚಿತ್ರದುರ್ಗದ ಜಿಯೋ ರೇನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ ಆತ್ಮೀಯರೇ ನಮ್ಮ ಯೂಟ್ಯೂಬ್ ಚಾನೆಲ್ ವಿಡಿಯೋಗಳನ್ನು ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ದಯಮಾಡಿ ಮರಿಬೇಡಿ ಇವತ್ತಿನ ಸಬ್ಜೆಕ್ಟ್ ಏನು ಅಂತಂದರೆ ನಮ್ಮ ಬೋರ್ವೆಲ್ ಕೊರೆಸ್ತೇವೆ ಕೊರೆಸಿ ಆದಮೇಲೆ ಕೆಲವು ಸಮಯದ ನಂತರ ಬೋರ್ವೆಲ್ಗಳಲ್ಲಿ ಜಲಮಟ್ಟ ಕಡಿಮೆ ಆಗ್ತದೆ ಹಾಗಾಗಿ ಕೊಳವೆ ಬಾವಿ ಬತ್ತದೇ ಇರುವುದಕ್ಕೆ ಒಂದು ಸುಲಭವಾದಂಥ ಒಂದು ಮಾರ್ಗವನ್ನು ನಿಮಗೆ ತೋರಿಸ್ತೀನಿ ಇದನ್ನು ಗುಬ್ಬಿ ತುಮಕೂರು ಜಿಲ್ಲೆ ಗುಬ್ಬಿಯಲ್ಲಿ ಅಂತ ಒಂದು ಪಟ್ಟಣ ಇದೆ ಗುಬ್ಬಿ ನಗರದಲ್ಲಿ ಹರೀಶ್ ಮತ್ತು ವರ್ಧನ್ ಇವರು ಮಾಡಿರುವಂಥ ಒಂದು ಪ್ರಯತ್ನ ಏನಿದೆ ಅಲ್ಲ ತುಂಬ ವಿಶೇಷವಾದಂಥದ್ದು ಹೇಗೆ ನಮ್ಮ ಬೋರ್ವೆಲ್ ಕೊರೆಸ್ತೀವಿ ನೀರು 4-5 ಇಂಚ್ ಬರ್ತದೆ ಕೆಲವು ಸಮಯ ಆದಮೇಲೆ ಡ್ರೈ ಆಗುತ್ತೆ ಏನು ಮಾಡಬೇಕು ಉಳಿಸ್ಕೊಳ್ಳೋಂಥ ಒಂದು ಸರಳವಾದಂಥ ವಿಧಾನವನ್ನು ನಿಮ್ಮ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ನೋಡಿ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ಎನ್ ಜೆ ದೇವರಾಜ್ ರೆಡ್ಡಿ ಅಂತರ್ಜಲ ತಜ್ಞ ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುವಂಥ ಕೆಲಸಗಳನ್ನು ವೀಕ್ಷಕರು ಭಾಳಷ್ಟು ಜನ ಬೇರೆ ಬೇರೆ ಕಡೆ ಮಾಡಿರ್ತಕ್ಕಂಥದ್ದೆಲ್ಲ ನೋಡಿದ್ದೀವಿ ತುಮಕೂರು ಜಿಲ್ಲೆಯ ಗುಬ್ಬಿ ನಗರದಲ್ಲಿ ದೊಂತಿ ವರ್ಧನ್ ಮತ್ತು ಅವರ ತಂದೆ ಹರೀಶ್ ಅವರು ಎಲ್ಲ ಇಡೀ ಕುಟುಂಬನೇ ಇದೆ ಅವರ ಮನೆಯಲ್ಲಿ ಹೊಸದಾಗಿ ಕಟ್ಟುವಂಥ ಮನೆಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಯಾವ ಥರ ಮಾಡಬೇಕು ಅಂತೇಳಿ ತುಂಬ 4-6 ದಿನಗಳಿಂದ ಸಂಪರ್ಕದಲ್ಲಿದ್ದರು ಹಿಂಗೆ ಫೋನಲ್ಲಿ ಸಂಪರ್ಕ ಮಾಡಿ ಈ ಥರ ಮಾಡಬೇಕು ಅಂತ ಐಡಿಯಾ ಕೊಟ್ಟ ಮೇಲೆ ಅವರು ಮನೆ ಕಟ್ಟುವಾಗ ಒಂದು ಬೋರ್ವೆಲ್ ಹಾಕ್ಸಿದ್ದಾರೆ ಸಾಕಷ್ಟು ನೀರು ಬಂದಿದೆ 2 ಇಂಚ್ ಬಂದರೂ ಸಹ ಮುಂದಿನ ದಿನಗಳಲ್ಲಿ ಬೋರ್ವೆಲ್ ನೀರು ಕಡಿಮೆ ಆಗಬಾರ್ದು ನೀರನ್ನ ಉಳಿಸ್ಕೊಳ್ಬೇಕನ್ನೋ ಉದ್ದೇಶದಿಂದ ಬೋರ್ವೆಲ್ಗೆ ರೀಚಾರ್ಜ್ ಮಾಡುವಂಥ ಕೆಲಸ ಮತ್ತು ಬೋರ್ವೆಲ್ ಪಕ್ಕದಲ್ಲೇ ಒಂದು 10,000 ಲೀಟರ್ ಕೆಪಾಸಿಟಿಯ ಒಂದು ಮಳೆ ನೀರು ಸಂಗ್ರಹಿಸುವಂಥ ಒಂದು ದೊಡ್ಡ ಟ್ಯಾಂಕ್ ಇದೆ ಸಂಪ್ ಟ್ಯಾಂಕ್ ಇದಕ್ಕೆ ಅವರ ಟೆರೇಸ್ ಮೇಲೆ ಮಳೆ ನೀರು ಬಂದಂಥದನ್ನ ಫಿಲ್ಟರ್ ಮಾಡಿ ಈ ಸಂಪ್ ಟ್ಯಾಂಕಿಗೆ ತುಂಬಿಸಿ ಈ ಮಳೆ ನೀರನ್ನು ಕುಡಿಯಲಿಕ್ಕೆ ಅಡುಗೆಗೆ ಬಳ್ಕೊಂಡು ಆ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ 2 ಕೆಲಸಗಳಿದೆ ಇದನ್ನು ತುಂಬ ಅಚ್ಚುಕಟ್ಟಾಗಿ ಅವರ ಸ್ನೇಹಿತರುಗಳು ಬಂಧುಗಳೆಲ್ಲ ಬಂದು ಬಂದು ನೋಡೋಗಿದ್ದಾರೆ ಈ ಯಾವ ಥರ ಮಾಡಿದ್ದೀವಿ ಅವ್ರಿಗೆ ಈ ಥರ ಆಸಕ್ತಿ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಅವ್ರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಇದರಿಂದ ಏನೇನು ಅನ್ನೋದ್ರ ಬಗ್ಗೆ ವರ್ಧನ್ ಅವರೇ ನಮಸ್ಕಾರ ನೀವು ಯಾವ ಥರ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕಂತ ನಿಮ್ಗೆ ಹೆಂಗೆ ಅನಿಸ್ತೀವಿ ಅನ್ನೋದ್ರ ಬಗ್ಗೆ ಒಂದು ನಮ್ಮ ಸಾಕಷ್ಟು 1,000,000 ಜನ ವೀಕ್ಷಕರಿದ್ದಾರೆ ಯಾಕಂದರೆ ಗುಬ್ಬಿ ಅಂದ ತಕ್ಷಣ ನಾವೆಲ್ಲ ತುಮಕೂರು ಜಿಲ್ಲೆ ಚೆನ್ನಾಗಿದ್ದಾರೆ ನೀರು ಸಮಸ್ಯೆ ಇಲ್ಲ ಅಂತ ಆದರೂ ನೀರು ಬಂದಿದೆ ಮರುಪೂರ್ಣ ಮಾಡಬೇಕು ಮುಂದಿನ ಪೀಳಿಗೆ ನೀರು ಉಳಿಸ್ಬೇಕನ್ನೋ ಒಂದು ನಿಮಗೆ ಬಂತಲ್ಲ ಇಡೀ ಫ್ಯಾಮಿಲಿ ನಿಮಗೆ ಅಂದರೆ ಇದೆಲ್ಲ ಒಂದು ಟೀಮ್ ಎಲ್ಲರಿಗೂ ಮನಸ್ಸಲ್ಲಿ ಬಂದು ನೀವು ಮಾಡಬೇಕಂತ ಆಸಕ್ತಿ ಬಂತಲ್ಲ ಏನನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಮನಸ್ಸುಗಳನ್ನ ಹಂಚಿಕೊಡಿ ಸರ್ ನಮಸ್ತೆ ನಾನು ದೇವರಾಜ್ ರೆಡ್ಡಿ ಸರ್ ಅವ್ರದ್ದು ವಿಡಿಯೋಸು ಮತ್ತು ಅವ್ರ ಬಗ್ಗೆ ಬರವಣಿಗೆ ಟಿ ವಿ ಪ್ರೋಗ್ರಾಮ್ಸು ನಿನ್ನ ನನ್ನ ಹೆಸರು ವರ್ಧನ್ ಅಂತ ಗುಬ್ಬಿಯಿಂದ ಸೊ ನಾನು ಈ ತರ ಮನೆ ಕಟ್ಟಿಸ್ಬೇಕಾದ್ರೆ ಡ್ಯಾಡಿ ಇವಾಗ ಕಟ್ಟಿಸ್ಬೇಕಾದ್ರೆ ನಿಯರ್ ಬೈ 1 ಇಯರ್ ಆಯಿತು ಬೋರ್ವೆಲ್ ಹಾಕ್ಸಿ ಸೊ ಇವಾಗ ನಾವು ಬೋರ್ವೆಲ್ ರೀಚಾರ್ಜ್ ಬೋರ್ವೆಲ್ ಹಾಕ್ಸೋದು ಒಂದೇ ಅಲ್ಲ ಅದು ರೀಚಾರ್ಜು ಕೂಡ ಮಾಡಬೇಕು ಯಾಕೆಂದರೆ ಇವತ್ತಿನ ದಿನ ಬೋರ್ವೆಲ್ ಬರುತ್ತೆ ನಾಳೆ ದಿನ ಬರದಲ್ಲೇ ಇರ್ಬೋದು ಬಟ್ ಅದನ್ನು ನಾವು ಬಳಸ್ಕೋಬೇಕು ಅಂದರೆ ನಾವು ಅದ್ರ ಫ್ಯೂಚರಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಅಂದ್ಕೊಂಡಿದ್ವಿ ಸೊ ಇದೇ ಥರ ನೋಡ್ತಾ ನೋಡ್ತಾ ಯೂಟ್ಯೂಬಲ್ಲಿ ವೀಡಿಯೋಸ್ ಆಗಿರ್ಬೋದು ಇಲ್ಲ ಪೇಪರಲ್ಲಿ ಕಾಲಮ್ಸ್ ಆಗಿರ್ಬೋದು ರೆಡ್ಡಿ ಸರ್ ಬಗ್ಗೆ ನೋಡಿದ್ವಿ ಸೊ ಅವ್ರ ವರ್ಕ್ಸ್ ಎಲ್ಲನೂ ತುಂಬ ಇದೆ ಸುಮಾರು ನಿಯರ್ ಬೈ ಒಂದು ಅವ್ರ ವೀಡಿಯೋಸು 20-25 ಇಯರ್ಸಿಂದನೂ ವೀಡಿಯೋಸ್ ಎಲ್ಲ ಸೇವ್ ಮಾಡಿದ್ದಾರೆ ಸೊ ಹಾಗಾಗಿ ತುಂಬ ಇನ್ಸ್ಪಿರೇಷನ್ ಬಂತು ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ಸಮ್ 3 ಮಂತ್ಸ್ ಬ್ಯಾಕ್ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ಈ ಥರ ಎಲ್ಲ ಮಾಡಿ ನೀವು ಸಂಪ್ ರೆಡಿ ಮಾಡ್ಕೊಳ್ಳಿ ಬ್ರಿಕ್ ವಾಲ್ ಕಟ್ಟಿ ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ಸೊ ಇದನ್ನೆಲ್ಲ ನೀಟಾಗಿ ಮಾಡ್ಬೋದು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಸೊ ಇವತ್ತಿನ ದಿನ ಎಲ್ಲ ಬ್ರಿಕ್ ವಾಲ್ ಎಲ್ಲ ರೆಡಿ ಆಗಿತ್ತು ಇವತ್ತಿನ ದಿನ ಎಲ್ಲ ಚಾರ್ಕೋಲು ಮತ್ತು 40 mm ಸ್ಟೋನ್ಸು 20 mm ಸ್ಟೋನ್ಸು ಮತ್ತು ಅಕ್ವಾ ಮೆಶ್ಶು ಸೊ ಅದೆಲ್ಲ ನೈಲಾನ್ ಮೆಶ್ಶು ಸೊ ಇದೆಲ್ಲ ಕೂಡ ಬಳಸಿ ಇವತ್ತಿನ ದಿನ ರೆಡಿ ಮಾಡಿಕೊಟ್ಟೋಗಿದ್ದಾರೆ ಸೊ ಇದು 4 ಜನಕ್ಕೆ ಸೊ ಬೇರೆಯವ್ರಿಗೆ ಕೂಡ ಅವ್ರಿಗೆ ಅನುಕೂಲ ಆಗಬೇಕು ಇವತ್ತೊಂದೇ ದಿನ ಮಾಡಿಕೊಂಡು ಬಿಟ್ಬಿಡೋದಲ್ಲ ಬೋರ್ವೆಲ್ ಅಂತಂದರೆ ಬರೀ ಅದು 1 ಸೈಡ್ ಆಯಿತು ಬಟ್ ಇದನ್ನು ನಾವು ರೀಚಾರ್ಜ್ ಅಂತಂದರೆ 2 ಸೈಡ್ ಅಂದರೆ ನಾವು ನೈಸರ್ಗಿಕವಾಗಿ ಏನು ತಗೊಳ್ತೀವೋ ಅದು ನನಗೆ ಹಿಂದಿರುಗಿಸ್ಬೇಕು ಸೊ ನಾವು ಬರೀ ಪಡ್ಕೊಳ್ಳೋದೊಂದೇ ಅಲ್ಲ ನಾವು ಮುಂದಕ್ಕೆ ಅದಕ್ಕೆ ಮರುಜನ್ಮ ಕೂಡ ಕೊಡಬೇಕು ಅನ್ನೋ ವಿಚಾರಕ್ಕೋಸ್ಕರ ಅದು ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಮಳೆ ನೀರು ಸಂಗ್ರಹ ಯೋಜನೆ ಅದು ಮತ್ತು ಕುಕ್ಕಿಂಗು ಮತ್ತು ಡ್ರಿಂಕಿಂಗಿಗೆ ಅಂದರೆ ಕುಡಿಯೋದಕ್ಕೆ ಮತ್ತು ಅಡುಗೆಗೆ ಬಳಸೋದಕ್ಕೋಸ್ಕರ ಚೆನ್ನಾಗಿರುತ್ತೆ ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಅನ್ನೋ ವಿಚಾರಕ್ಕೆ ನಮಗೆ ಇನ್ಸ್ಪಿರೇಷನ್ ಕೊಟ್ಟರು ರೆಡ್ಡಿ ಸರು ಸೊ ಇವಾಗ ನಾವು ಅದನ್ನು ಫಿಲ್ಟರ್ ಬಳಸ್ದಲೇ ಅದು ಬಳಸೋದಕ್ಕೋಸ್ಕರನೂ ಪ್ಲ್ಯಾನ್ ಮಾಡಿದ್ದೀವಿ ಇವತ್ತಿನ ದಿನ ಎಲ್ಲ ಬಂದು ನೀಟಾಗಿ ಮಾಡಿಕೊಟ್ಟೋಗಿದ್ದಾರೆ ಸೊ ಇನ್ನು ನೆಕ್ಸ್ಟ್ ಫರ್ದರ್ ವರ್ಕ್ ನಾವು ಸೀಲ್ ಮಾಡಿ ಅದಕ್ಕೆ ಮತ್ತೆ ವಾಟರ್ ಅನಾಲಿಸಿಸ್ ಮಾಡಿಸ್ಬೇಕು ರೈನ್ ವಾಟರ್ ಅನಾಲಿಸಿಸ್ ಬೋರ್ವೆಲ್ ವಾಟರ್ ಅನಾಲಿಸಿಸ್ ಅದು ಮಾಡಿಸಿ ನೆಕ್ಸ್ಟ್ 1 ಇಯರ್ಗೆ ಆ ವಾಟರ್ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದನ್ನು ನಾವು ರಿಪೋರ್ಟ್ ತೊಗೊಂಡು ಕಂಪೇರ್ ಮಾಡಿದಾಗ ನಮಗೆ ಆ ವಾಟರ್ ಬಗ್ಗೆ ಯಾವ ಥರ ನಾವು ಇಷ್ಟು ಇನ್ವೆಸ್ಟ್ಮೆಂಟ್ ಅನ್ನೋದು ಸೆಕೆಂಡ್ ಪಾರ್ಟ್ ಆದ್ರೂ ಸೊ ನಾವು ಎಷ್ಟು ಥರ ನಾವು ಅದನ್ನು ಯುಟಿಲೈಸ್ ಮಾಡಿದ್ದೀವಿ ಅನ್ನೋದು ರಿಸಲ್ಟ್ ಬರುತ್ತೆ ಸೊ ಇದನ್ನು ಎಲ್ಲರೂ ಕೂಡ ಮಾಡಿ ಅದನ್ನು ಅನುಭವಿಸ್ಬೇಕು ಸೊ ಅದು ನಿಸರ್ಗಕ್ಕೆ ನಾವು ಅದನ್ನು ಕಾಣಿಕೆಯಾಗಿ ಕೊಟ್ಟಿದ್ದೀವಿ ಅದನ್ನು ರಿಟರ್ನ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ನಿಮ್ಮ ತಂದೆಯವರು ನಮ್ಮ ತಂದೆ DC ಹರೀಶ್ ಅಂತ ಸರ್ ನನ್ನ ಹೆಸರು ಹರೀಶ್ ಅಂತ ಅಂದ್ಬಿಟ್ಟು ನಾನು ಗುಬ್ಬಿ ನಿವಾಸಿ
ನಾನು ಮನೆ ಕಟ್ಟಿಸ್ತಾ ಇದ್ದೆ ಸೈಟ್ ಮೆಜರ್ಮೆಂಟ್ ನಿಮ್ಮದು ನಮ್ಮದು 40 50 ಸೈಜ್ ಸೊ ಇಲ್ಲಿ ನಾನು ಬೋರ್ ಹಾಕಿಸಿದ್ದೆ ಎಷ್ಟು ಅಡಿ ಹಾಕಿಸಿದ್ರಿ ಎಷ್ಟು ಇದು ಬಂತು ಸರ್ ನಾನು ಟೋಟಲ್ ಕೊರ್ಸಿರೋದು 800 ಅಡಿ 510 ಕ್ಕೆ ನನಗೆ ನೀರು ಬಂದಿದೆ 550 ರಲ್ಲಿ ನಾನು ಮೋಟರ್ ಬಿಟ್ಟಿರ್ತೀನಿ ಈ ಇದನ್ನ ಹಾಕಿಸಿದ ಮೇಲೆ ನಮ್ಮ ಹುಡುಗ ನಮ್ಮ ಇವರು ರೆಡ್ಡಿ ಅವರ ಹತ್ರ ಕಾಂಟ್ಯಾಕ್ಟ್ ಆಗಿ ಇಲ್ಲ ಡಾಡಿ ನಾವು ಪರಿ ಪಡಿಯೋದು ಒಂದೇ ಅಲ್ಲ ಅದಕ್ಕೆ ನಾವು ರಿಟರ್ನ್ ಕೊಡಬೇಕು ಉಳಿಸ್ಕೋಬೇಕು ಫಸ್ಟ್ಗೆ ಅದನ್ನು ಅಂತ ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ಮೂಮೆಂಟ್ ಆಗಿ ಆತ ಇದಾಗಿದ್ದಾನೆ ಯಾಕಂದರೆ ಪ್ರಪಂಚದಲ್ಲಿ ಸಿಗ್ತಾ ಇರೋದು ಇರೋದು ಅಂತಂದರೆ ಎರಡೇ ಶುದ್ಧ ಪರಿಶುದ್ಧವಾಗಿರೋದು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ನೀರು ಒಂದು ತಾಯಿ ಹಾಲು ಅವೆರಡೇ ಪ್ಯೂರಿಟಿ ಅನ್ನೋದು ಇರೋದು ಉಳ್ಕೊಂಡಿರೋದು ಅದನ್ನು ನಾವು ಹಂಗೆ ಉಳಿಸ್ಕೊಂಡು ಮುಂದಿನ ಪೀಳಿಗೆಗೂ ಕೊಡೋಣ ಅನ್ನೋ ಅಂಥ ಒಂದು ಉದ್ದೇಶದಿಂದ ಈ ಥರ ಮಾಡ್ಕೊಳ್ತಿದ್ದೀವಿ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಕುಡಿಯೋಕ್ಕೆ ಯೋಗ್ಯವಾಗಿರೋದು ಬರೀ 5% ಇದು ವಿಚಾರ ಗೊತ್ತಿದ್ದು ನಾವಿನ್ನ ಮಾಡ್ಕೊಳ್ಳದಲ್ಲೇ ಇದ್ದೀವಿ ಅಂತ ಅಂದರೆ ನಾವು ನಿಜವಾಗ್ಲೂ ದಡ್ಡರಾಗ್ತೀವಿ ಅನ್ನೋ ವಿಚಾರ ಹೇಳ್ತಾ ಅದನ್ನು ಅದಕ್ಕೇನು ಬೇಕು ಅಷ್ಟನ್ನೂ ನಾನು ಕಾರ್ಯರೂಪಕ್ಕೆ ತಂದಿದ್ದೀನಿ ಇದನ್ನು ಇದೇ ಥರ ಎಲ್ಲರೂ ಮಾಡ್ಕೊಂಡು ನಾವು ನೈಸರ್ಗಿಕವಾಗಿ ನಿಸರ್ಗಕ್ಕೆ ನಾವು ಕೊಡ್ತಕ್ಕಂಥ ಒಂದು ಕಾಣಿಕೆ ಅಂದ್ಕೊಳ್ಳೋಣ ಇಲ್ಲ ನಮ್ಮ ಕರ್ತವ್ಯ ಅಂದ್ಕೊಳ್ಳೋಣ ಇದನ್ನು ಕಾಣಿಕೆ ಅನ್ನೋದಕ್ಕನ್ನ ನಾವು ಅವ್ರಿಗೆ ನಾವು ತಾಯಿಗೆ ಜನ್ಮ ಕೊಟ್ಟಮೇಲೆ ನಾವು ಅವಳ ಋಣ ತೀರ್ಸೋಕ್ಕಾಗಲ್ಲ ಅಂತ ನಾವು ಯಾವ ಥರ ಅಂತೀವೋ ನಿಸರ್ಗ ಅನ್ನೋದು ನಮ್ಗೆ ಏನು ಕೊಟ್ಟಿದೆಯೋ ಅದಕ್ಕೆ ನಾವು ಅಟ್ಲೀಸ್ಟ್ ನಮ್ಮ ಚಿರು ಕಾಣಿಕೆಯನ್ನು ನಾವು ನಿಸರ್ಗಕ್ಕೆ ಕೊಡಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ನಾವು ಇಷ್ಟೆಲ್ಲ ಕಾನ್ಸೆಪ್ಟನ್ನು ಮಾಡಿದ್ವಿ ಇಲ್ಲಿ ನಾವು ದುಡ್ಡು ಖರ್ಚು ಏನಕ್ಕೆ ಬೇಡ ಆಚೆ ಕಡೆ ಸಿಗುತ್ತೆ ಅಂತಕ್ಕಂಥ ಅನ್ನೋವಂಥ ಒಂದು ಕಾನ್ಸೆಪ್ಟ್ಗೆ ಹೋಗಬಾರ್ದು ನಾವು ಏನು ಮಾಡಿದ್ವಿ ಇವಾಗ ಸರ್ಕಾರ ನಾವು ಮಾಡ್ತಾ ಇದೆ ಸರ್ಕಾರಕ್ಕೆ ನಾವು ಏನು ಮಾಡಿದ್ವಿ ಅನ್ನೋದೇ ಕ್ವಶನ್ನು ಸರ್ಕಾರ ನಮಗೆ ಏನು ಮಾಡ್ತು ಅನ್ನೋದಕ್ಕನ್ನು ಈ ಥರ ಕಾಣಿಸೋದನ್ನೇ ಇಷ್ಟ ಅಂತೀವಿ ಕಾಣಿಸ್ದಲ್ಲೇ ಸಿಗದಲ್ಲೇ ಇರೋದು ಇದು ಬೇಕು ಅಂತಂದ್ರೆ ನಾಳೆ ದಿನ ಇದಕ್ಕೋಸ್ಕರ ಯುದ್ಧಗಳಾಗುತ್ತೆ ಅಂತಕ್ಕಂಥ ಕಥೆಗಳು ಓದ್ತಾ ಇದ್ದೀವಿ ನಾವು ಕುಡಿಯೋ ನೀರಿಗೆ ಮುಂದಿನ ದಿನಗಳಲ್ಲಿ ಯುದ್ಧ ಆಗ್ತವೆ ಅಂತಂದು ನಮಗೆ ಗೊತ್ತಿದ್ದಾಗ ಈಗಲಿಂದಲೇ ನಾವು ಯಾಕೆ ಅದನ್ನು ಉಳಿಸ್ಕೋಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಇಷ್ಟನ್ನು ನಾವು ಮಾಡಿದ್ದೀವಿ ಇದೊಂದು ನನ್ನ ಹಳ್ಳಿಲು ಕಾಣಿಕೆ ಚಿರು ಕಾಣಿಕೆ ಅಂದ್ಕೊಳ್ತೇನೆ ಇದನ್ನು ನಾನು ಅಷ್ಟಾಗಿ ಹೇಳ್ಕೊಳಕ್ಕಾಗ್ದಲೇ ಇದ್ರೂ ಇದು ನನ್ನ ಸ್ವಂತಕ್ಕೆ ನಾನು ಒಳ್ಳೇದು ಮಾಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ನಾನು ಫೀಲ್ ಆಗ್ತಾ ಇಷ್ಟನ್ನು ನಾನು ಮಾಡಿಕೊಟ್ಟಂಥ ರೆಡ್ಡಿ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದು ಕೊಡಪ್ಪ ಮತ್ತು ನಿಮ್ಮ ಒಂದು ಅರ್ಥ ಮಾಡ್ಕೊಳ್ಬೇಕು ನಾವು ಇವರ 40-50 ನಿವೇಶನದಲ್ಲಿ ಎಷ್ಟು ಮಳೆ ಬರ್ತದೆ ಅಂತ ಒಂದು ಲೆಕ್ಕಾಚಾರ ಮಾಡಿದ್ದಾರೆ ಒಂದು ಚದರ ಮೀಟರ್ ಜಾಗದಲ್ಲಿ 1 ಮಿಲಿಮೀಟರ್ ಮಳೆ ಬಂದರೆ 1 ಲೀಟರ್ ಸಿಗ್ತದೆ ಈ ಒಂದು ಲೆಕ್ಕಾಚಾರದ ಪ್ರಕಾರ ಇವರು ಟೆರೆಸಲ್ಲಿ ಈ ಗುಬ್ಬಿಯಲ್ಲಿ ಪ್ರದೇಶದಲ್ಲಿ ಬೀಳುವಂಥ ಮಳೆ ನೀರನ್ನು ಕಲೆಕ್ಟ್ ಮಾಡಿದ್ರೆ 1 ವರ್ಷಕ್ಕೆ 100,050,000 ಲೀಟ್ರಿಗಿಂತಲೂ ಜಾಸ್ತಿ ನೀರು ಇವರು ಟೆರೆಸ್ ಮೇಲೆ ಬೀಳ್ತಾ ಇತ್ತು ಬಿದ್ದಿದ್ದ ನೀರು ಸೀದಾ ವ್ಯರ್ಥವಾಗಿ ಚರಂಡಿಗೆ ಹೋಗ್ತಾ ಇತ್ತು ಆ ನೀರನ್ನು ಜೋಪಾನವಾಗಿ ಒಂದು ತೊಟ್ಟಿಯಲ್ಲಿ ತುಂಬಿ ಕುಡಿಲಿಕ್ಕೆ ಬಳಸ್ಕೊಬೋದು ಅದು ಹೆಚ್ಚುವರಿ ಆಗಿದ್ದ ನೀರು ಬೋರ್ಲಿಂಗು ಅಂತ ಕೆಲಸ ಆಗೋದ್ರಿಂದ ಪ್ರತಿಯೊಬ್ಬರು ಲಕ್ಷಾಂತರ ಲೀಟರ್ ನಮ್ಮ ಮಾಳಿಗೆ ಮೇಲೆ ಟೆರೆಸ್ ಮೇಲೆ ಬೀಳ್ತದಲ್ಲ ಆ ನೀರನ್ನ ಸದ್ಬಳಕೆ ಮಾಡುವಂಥ ಒಂದು ಕೆಲಸನ ಸರಳವಾಗಿ ಮಾಡ್ಬೋದು ಇದನ್ನು ಮನೆ ಕಟ್ಟುವಾಗ ಟೋಟಲ್ ಬಜೆಟಲ್ಲಿ ಇದೆಲ್ಲ 0.01% ಅದೇನು ದೊಡ್ಡ ವೆಚ್ಚ ಅಲ್ಲ ಪ್ರತಿಯೊಬ್ಬರು ಇದು ಮಾಡ್ಕೊಂಡ್ರೆ ನಮ್ಮ ನೀರಿನ ಸಮಸ್ಯೆ ಇಲ್ದಂಗೆ ನಾವು ಮಾಡ್ಕೊಳ್ಬೋದು ಬಂದಲಿಕ್ಕೆ ಈ ಹರೀಶ್ ರವರ ಒಂದು ಮನೆಯೇ ಒಂದು ಮಾದರಿ ಗುಬ್ಬಿನಗರದಲ್ಲಿ ಈ ಥರ ಬೇರೆಯವರು ಈ ದಾರಿಯನ್ನು ಹೋಗ್ಬೇಕನ್ನೋದು ನಮ್ಮ ಒಂದು ಸಂದೇಶ ಎಲ್ರಿಗೂ ನಮಸ್ಕಾರ ಇದ್ರ ಬಗ್ಗೆ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿಗೋಸ್ಕರ ರೆಡ್ಡಿ ಸರ್ ಕಾಣಿ ಇಲ್ಲ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಆಗಲಿ ಇಲ್ಲ ಸಜೆಷನ್ ಆಗಲಿ ಬೇಕು ಅಂದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ನನ್ನ ಹೆಸರು ವರ್ಧನ್ ಅಂತ ಗುಬ್ಬಿಯಿಂದ ಸೊ ನಮ್ಮ ಮೊಬೈಲ್ ನಂಬರ್ ತೊಗೊಂಡು 9844-38-376 ಮೇಲ್ ಐ ಡಿ ಬಂದು VARDHAN ವರ್ಧನ್ THINKPAD ಥಿಂಕ್ಪ್ಯಾಡ್ ಅಟ್ ದ ರೇಟ್ ಆಫ್ LIVE live.in ಸೊ ಏನಾದರೂ ಯಾರಿಗಾದರೂ ಡೌಟ್ಸ್ ಇತ್ತು ಇಲ್ಲ ಫೀಡ್ಬ್ಯಾಕ್ಸ್ ಇತ್ತು ಇದರಿಂದ ಯಾವ ಥರ ಕೆಲಸ ಆಗುತ್ತೆ ಕೆಲಸ ಮಾಡ್ತಿದೆಯಾ ಇಲ್ವಾ ಅನ್ನೋದನ್ನು ಇನ್ನೊಂದು ವರ್ಷ ಬಿಟ್ಕೊಂಡನ್ನು ಕೇಳಿದ್ರು ಸೊ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡೋದಕ್ಕೆ ಸದಾ ತಯಾರಿ ಬಂದು ನೋಡ್ಬೋದು ಬಂದು ಬೇಕಿದ್ರೆ ಸೈಟ್ ವಿಸಿಟ್ ಮಾಡ್ಬೋದು ಏನೋ ನೋಡ್ತೀನಿ ಅಂದರೆ ನೋಡ್ಬೋದು ಡೌಟ್ ಬೇಕಾದ್ರೆ ಡೌಟ್ ಬಂದರೆ ನಾವು ಕ್ಲಿಯರ್ ಮಾಡ್ತೀವಿ ಇಲ್ಲ ಇದಕ್ಕೂ ಹೆಚ್ಚಿನ ಡೌಟ್ ಬಂದರೆ ರೆಡ್ಡಿ ಸರ್ ಕಾಂಟ್ಯಾಕ್ಟ್ ಮಾಡಿಕೊಡ್ತೀವಿ ಸೊ ಅವರು ನೀವು ಮಾಡ್ಕೋಬೋದು ಇದನ್ನು ಯಾವುದೇ ಮನೆಗಾಗಲಿ ಬಳಸ್ಕೋಬೋದು ಧನ್ಯವಾದಗಳು ಇದು ಒಂದು ನಮ್ಮ ನೆನಪಿನ ಕಾಣಿಕೆ ಅಂತ ಅಂದ್ಬಿಟ್ಟು ಕೊಡ್ತಾ ಇದ್ದೀವಿ ಇದನ್ನು ಯಾವುದೊಂದು ರೀತಿಯಲ್ಲಿ ಇದು ಮಾಡ್ಕೋಬೇಡಿ ಇದು ನಮ್ಮ ನೆನಪಿನ ಕಾಣಿಕೆ ಆಗಿರುತ್ತೆ ಇಷ್ಟು ವರ್ಷದಿಂದ ಸುಮಾರು 20-25 ವರ್ಷದಿಂದ ಸರ್ರು ನೇಸರಕ್ಕೆ ಎಷ್ಟು ವರ್ಕ್ ಮಾಡಿದ್ದಾರೆ ಅನ್ನೋದು ಇದ್ರ ಗೊತ್ತಾಗುತ್ತೆ ಇವರು ಒಂದೇ ಇದು ಕಮರ್ಷಿಯಲ್ ಆಗಿ ಮಾಡ್ತಾ ಇಲ್ಲ ಅವರು ಅದನ್ನು ನಾವು ಯೋಚನೆ ಮಾಡಬೇಕು ಯಾರಿಗೇ ಆಗಲಿ ಅವ್ರು ಕನ್ಸಲ್ಟೇಷನ್ ಕೊಡ್ತಾರೆ ಯಾವುದೇ ಊರಿಗಾಗಲಿ ಎಷ್ಟೇ ದೂರ ಆಗಲಿ ಯಾವುದೇ ಜಿಲ್ಲೆ ಆಗಲಿ
ಬಂದು ಅವ್ರು ಹೆಲ್ಪ್ ಮಾಡ್ಕೊಡ್ತಾ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನೆಲ್.